ಯುವ ಮತದಾರರು ಈಗ ನನ್ ಜೊತೆ ಇದ್ದಾರೆ ತುಂಬಾ ಉತ್ಸಾಹಿಯಾಗಿದ್ದಾರೆ ಮಾತನಾಡೋದಕ್ಕೆ ಬನ್ನಿ ಮಾತನಾಡಿಸೋಣ ಅವರ ಹೆಸರು ಕೇಳೋಣ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಮಾರುತಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಕೊಂಡಿದ್ದೀರಾ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಈಗ ಚುನಾವಣೆ ಹತ್ರ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ನಿಮ್ ಭಾಗದಲ್ಲಿ ಹೆಂಗಿದೆ ಚುನಾವಣಾ ಪ್ರಚಾರ ಆಗಿರ್ಬೋದು ಅಥವಾ ಚುನಾವಣಾ ಕಾವಾಗಿರ್ಬೋದು ಯಾವ ರೀತಿ ಆಗಿದೆ ಮೇಡಮ್ ನಾವು ಇದುವರೆಗೂ ಏನು ರಾಜಕೀಯದಲ್ಲಿ ಏನು ತೊಡಗಿಸ್ಕೊಂಡಿರಲ್ಲ ಸಕ್ರಿಯವಾಗಿ ಇವತ್ತು ಏನು ಗೌರಿಶಂಕರ್ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ನಮಗೆ ಮನಸೋ ಇಚ್ಛೆ ಈ ಸತಿ ಏನಾದರೂ ಮಾಡಿ ಇನ್ನೊಂದು ಸತಿ ಇವರು ಶಾಸಕರಾದರೆ ನಮ್ಮ ಗ್ರಾಮಾಂತರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಪ್ ಆಗ್ತದೆ ಅಂತ ಹೇಳಿಬಿಟ್ಟು ನಾವೇ ಖುದ್ದಾಗಿ ಇವತ್ತು ಚುನಾವಣಾ ಪ್ರಚಾರದಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಇವತ್ತು ಚುನಾವಣಾ ಕಾರ್ಯದಲ್ಲಿ ತೊಡಗಿದ್ದೀವಿ ಮೇಡಮ್ ಪ್ರತಿಯೊಬ್ಬರು ಸಂಪೂರ್ಣವಾಗಿ ನಿಮ್ಮ ಬೆಂಬಲವನ್ನು ಗೌರಿಶಂಕರ್ ಅವ್ರಿಗೆ ನೀಡ್ತಾ ಇರೋದು ಎಲ್ಲ ಒಂದು ಕಡೆ ಈಗ ಗೌರಿಶಂಕರ್ ಅವರು ಅವ್ರಿಗೆ ಯಾವ ಭಾಗದಲ್ಲಿ ಬೇಕೋ ಅವ್ರ ಭಾಗದಲ್ಲಿ ಮಾತ್ರ ಅವರು ಅಭಿವೃದ್ಧಿ ಮಾಡ್ಕೋತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ನಾವು ಇವತ್ತು ಇದುವರೆಗೂ ಕಂಡಂಗೆ ಜಾತಿ ಧರ್ಮ ಮೀರಿದ ಏನಾದರೂ ಒಂದು ಅಭಿವೃದ್ಧಿ ಪಥದಲ್ಲಿ ಏನಾದರೂ ಮಾಡಿದ್ದಾರೆ ಅಂತಂದರೆ ಗೌರಿಶಂಕರ್ ಒಬ್ಬರೇ ಯಾವ ಆಗಲಿ ಪ್ರತಿಯೊಂದು ಏನು ಗ್ರಾಮಾಂತರದ ಸರ್ವತ ಪರ್ ಪ್ರತಿಯೊಂದು ಹಳ್ಳಿಗೂ ಇವರು ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮೂರಿನಲ್ಲೇ ಕೋಡಿಪಾಳೆ ಗ್ರಾಮ ಅಂತ ನಮ್ಮದೊಂದು ಪುಟ್ಟ ಗ್ರಾಮ ಸಿ ಸಿ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಮತ್ತು ಸ್ಮಶಾನ ಇವತ್ತು ಏನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಮ್ಮ ಸಮುದಾಯಕ್ಕಾಗಲಿ ನಮ್ಮ ಊರಿಗಾಗಲಿ ಒಂದು ಸ್ಮಶಾನದ ವ್ಯವಸ್ಥೆ ಇರಲಿಲ್ಲ ಗೌರಿಶಂಕರ್ ಬಂದ ಮೇಲೆ ಅರ್ಧ ಎಕರೆ ಏನು ಇಪ್ಪತ್ತು ಕುಂಟೆ ಸ್ಮಶಾನಕ್ಕೆ ಅಂತ ವಿಶೇಷವಾಗಿ ಜಾಗ ನಿಗದಿ ಮಾಡಿದ್ದಾರೆ ನಾವೇನು ಐವತ್ತು ಜನ ಕಟ್ಕೊಂಡು ಗ್ಯಾಂಗ್ ಕಟ್ಕೊಂಡು ಹೋಗಲಿಲ್ಲ ಶಾಸಕರಿಗೆ ಹಿಂಗೊಂದು ಮಾತು ತಿಳಿಸಿದಕ್ಕೆ ನಮಗೆ ಗೊತ್ತಿಲ್ಲದಂಗೆ ಅದೊಂದು ಕಾರ್ಯ ಮಾಡಿ ಮುಗಿಸಿದ್ದಾರೆ ಮತ್ತು ಇವತ್ತೇನು ಗೌರಿಶಂಕರ್ ಶಾಸಕರಾದ ಮೇಲೆ ಗ್ರಾಮಾಂತರದಲ್ಲಿ ಇಪ್ಪತ್ತು ವರ್ಷದಿಂದ ತುಂಬ್ದಿರೋವಂಥ ಕೆರೆಗಳು ಸಂಪೂರ್ಣವಾಗಿ ಎಲ್ಲ ಕೆರೆಗಳು ಏನು ದೇವರ ಆಶೀರ್ವಾದದಿಂದ ಕೆಲವರು ಹೇಳ್ತಾರೆ ಶಾಸಕರಿಗೆ ದೇವ್ರ ಅಲ್ಲ ಬೇರೆ ಯಾರೋ ಬಿ ಜೆ ಪಿ ನಾಯಕರು ಬಂದು ಇವತ್ತು ಏನೋ ಹೇಳ್ತಾಯಿದ್ರು ಅದೆಲ್ಲ ಯಾವುದೂ ಇಲ್ಲ ಇವತ್ತು ಎಲ್ಲ ಕೆರೆಗಳು ಸಂಪೂರ್ಣವಾಗಿ ತುಂಬಿದ್ದಾವೆ ಹಾಗೆ ಎಂಟುನೂರು ಕೋಟಿ ವೆಚ್ಚದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೂ ಸಹ ಅವ್ರನ್ನ ಹಿಡ್ಕೊಂಡು ಏನು ಗೌರಿಶಂಕರ್ ಅವರು ಎಂಟುನೂರು ಕೋಟಿ ಶಾಶ್ವತವಾಗಿ ಕುಡಿಯೋ ನೀರಿನ ಗ್ರಾಮಾಂತರಕ್ಕೆ ಋಷಭಾವತಿ ನೀರನ್ನ ತರಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು ನೀರನ್ನ ಇಲ್ಲಿ ಋಷಭಾವತಿಗೆ ಋಷಭಾವತಿ ನೀರನ್ನ ಇಲ್ಲಿಗೆ ತಂದು ಎಲ್ಲ ಕೆರೆಗಳನ್ನ ಸಂಪೂರ್ಣವಾಗಿ ತುಂಬಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಆಗಿದೆ ಕೆಲಸ ಆಗಿದೆ ಅದನ್ನು ನೋಡಿ ನಾವೆಲ್ಲರೂ ಮತ ಹಾಕಿ ಹಾಕ್ತೀವಿ ರೈತರೆಲ್ಲರೂ ಉತ್ಸಾಹದಿಂದ ಮತ ನೀಡಲೇಬೇಕು ಅಂತ ಯಾಕೆಂದರೆ ಶಾಶ್ವತವಾದ ಕುಡಿಯೋ ಶಾಶ್ವತವಾದಂಥ ನೀರಾವರಿ ಯೋಜನೆ ಮಾಡೋವಂಥದ್ದು ಇಲ್ಲಿ ಇದುವರೆಗೂ ಯಾವುದೂ ಆಗಿಲ್ಲ ಯಾವುದೋ ಪೈಪ್ಲೈನ್ ಆಗಿತ್ತು ಅದು ಇದುವರೆಗೂ ಇಪ್ಪತ್ತು ವರ್ಷ ಆದರೂ ನೀರು ಕಂಡಿಲ್ಲ ಕೆರೆಗೆ ಇದು ಶಾಶ್ವತವಾದಂಥ ನೀರಾವರಿ ಅಂದರೆ ಮಳೆ ಬರಲಿ ಬಿಡಲಿ ನೀರು ಬರೋವಂಥ ಕಾರ್ಯ ಹಾಗೆ ಆಗ್ತದೆ ಎಲ್ಲ ಕೆರೆಗಳು ತುಂಬುವಂಥ ಕೆಲಸಗಳು ಹಾಗೆ ಆಗ್ತವೆ ಅಂಥ ಕೆಲಸ ಮಾಡಿದಂಥ ನಮ್ಮ ಶಾಸಕರಿಗೆ ಇವತ್ತು ಏನು ಗ್ರಾಮಾಂತರದಲ್ಲಿ ಹತ್ತು ವರ್ಷ ಮಾಜಿ ಶಾಸಕರು ಆಳ್ವಿಕೆ ಮಾಡಿದ್ರು ಅಂದರೆ ಶಾಸಕರಾಗಿರಲಿಲ್ಲ ಆಳ್ವಿಕೆ ಮಾಡಿದ್ರು ಏನು ಊರೂರ ಮೇಲೆ ಊರೂರನ್ನೇ ಡಿವೈಡು ಅಣ್ಣ ತಮ್ಮದಿರನ್ನೇ ಡಿವೈಡು ಎಲ್ಲ ಪ್ರತಿಯೊಬ್ಬರ ಮೇಲೆ ಕೇಸ್ ಹಾಕ್ಸೋ ಡಿವೈಡ್ ಮಾಡೋವಂಥದ್ದು ಕೇಸ್ ಹಾಕ್ಸಿದ ಜೊತೆಗೆ ಇಟ್ಕೊಳ್ಳೋವಂಥದ್ದು ಮಾಜಿ ಶಾಸಕರು ಏನಿದ್ರು ಸೊ ಈ ಹಿಂದೆ ಅವರ ಒಂದು ಕಾಲದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಮಾಡಿದ್ರು ಏನೇನೆಲ್ಲ ಮಾಡಿರಲಿಲ್ಲ ಮೇಡಮ್ ಏನು ಎರಡು ಸಾವಿರದ ಎಂಟರಲ್ಲಿ ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಬಹುಗ್ರಾಮ ಸಿ ರಸ್ತೆ ಮಾಡೋವಂಥ ಕಾರ್ಯಕ್ಕೆ ಕೈ ಹಾಕಿದ್ರು ಅದು ಸರ್ಕಾರ ಬಿದ್ದೋದ ನಂತರ ಇವರು ಶಾಸಕರಾದರು ಅದು ಕಂಟಿನ್ಯೂ ಆಯಿತು ಇವರೇನು ವಿಶೇಷವಾಗಿ ಏನು ಕಾಳಜಿತ್ತು ಗ್ರಾಮಾಂತರಕ್ಕೇನು ಅಭಿವೃದ್ಧಿ ಮಾಡೋ ಕೆಲಸ ಏನು ಮಾಡಿಲ್ಲ ಅದಕ್ಕೂ ಮುಂಚೆ ನಿಂಗಪ್ಪಣ್ಣವ್ರ ಕಾಲದಲ್ಲೂ ಆಗಿದ್ವು ಅವ್ರದ್ದು ಕಡಿಮೆ ಪೀರಿಯಡ್ ಆದ್ದರಿಂದ ಇವರು ಅದು ನೆಕ್ಸ್ಟು ಮುಂದುವರ್ಸ್ಕೊಂಡು ಹೋದ್ರೆ ಅಷ್ಟೇ ವಿಶೇಷವಾಗಿ ಏನೂ ಗಮನಿಸಿ ಒತ್ತು ನೀಡಿ ಕುಡಿಯೋ ನೀರಿಂದ ಈ ಶಾಶ್ವತ ಕುಡಿಯೋ ನೀರು ಅಂಥ ಏನು ಮಾಡಿಲ್ಲ ಇವತ್ತೇನು ಹೇಮಾವತಿ ನೀರನ್ನ ಐವತ್ತೇಳು ಕೆರೆಗಳಿಗೆ ನೀರು ಕುಡಿ ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು ಅದು ಗ್ರಾಮಾಂತರಕ್ಕೆಲ್ಲ ಒಂದು ಕಡೆ ಸುರೇಶ್ ಕೊಟ್ಟರು ಮೋಸ ಮಾಡಿದ್ದಾರೆ ಗ್ರಾಮಾಂತರ ಜನಕ್ಕೆ ಮೋಸ ಮಾಡಿದ್ದಾರೆ ಯಾವ ಥರ ಅಂತಂದರೆ ಸಾವಿರದ ಐನೂರು ಎಮ್ ಸಿ ಫಿಟ್ ನೀರು ಇದ್ದಿದ್ದನ್ನ ನೂರೈವತ್ತು ಎಮ್ ಸಿ ಫಿಟ್ ನೀರು ಇಳಿಸಿ ನಮಗೆ ಬರಬೇಕಾಗಿರೋಂಥ ನೀರನ್ನ ಕಡಿಮೆ ಮಾಡಿ ಕೇವಲ ನೂರೈವತ್ತು ಎಮ್ ಸಿ ಫೀಟ್ ನಾ ನೀರಿಗೆ ನಾಗಲಿ ಕೆರೆ ತುಂಬಲ್ಲ ಅಂತ ಪೂರ್ತಿ ಐವತ್ತೇಳು ಕೆರೆಗಳಿಗೆ ಪೈಪ್ಲೈನ್ ಮಾಡಿ ದುಡ್ಡು ಹೊಡೆಯೋ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ ಕಮಿಷನ್ ಒಡೆಯೋಂಥ ಕೆಲಸ ಮಾಡಿದ್ದಾರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಒಂದು ಬಾರಿ ಚಾನ್ಸ್ ಕೊಟ್ಟು ನೋಡಬಹುದಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ನೀವು ಮತವನ್ನು ಹಾಕೋದಿಲ್ಲ ಮೇಡಮ್ ಕಾಂಗ್ರೆಸ್ ಪಕ್ಷಕ್ಕೆ ನಾವೇನು ಮತ ಹಾಕೋಲ್ಲ ಅಂತ ಇದೇನು ಡಿಸೈಡ್ ಇಲ್ಲ ಬಟ್ ಏನಂತಂದರೆ ಇಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿಲ್ಲ ಮತ್ತು ಇಲ್ಲಿ ಪಕ್ಷ ಬಿ ಜೆ ಪಿ ಕಾಂಗ್ರೆಸ್ಸು ಆ ಥರ ಏನಿಲ್ಲ ಎಲ್ಲದಕ್ಕೂ ಮೀರಿದ್ದು ಅವರನ್ನ ನೋಡಿ ಮತ ಹಾಕೋವಂಥ ವಿಶ್ವ ಇದು ಜನರಲ್ಲಿ ಮೂಡಿದೆ ಯಾಕೆಂದರೆ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಗೌರಿಶಂಕರ್ ಇದ್ದಾರೆ ಪ್ರತಿಯೊಂದು ದೇವಸ್ಥಾನಗಳಿಗೂ ದುಡ್ಡು ಹಾಕಿರೋ ಸ್ವಂತ ವೈಯಕ್ತಿಕವಾಗಿ ಮತ್ತು ಕೊರೋನಾ ಟೈಮಲ್ಲಿ ಇವತ್ತು ಎಲ್ಲಿ ಇಡೀ ದೇಶದಲ್ಲೇ ಮಾಡೋ ಮಾಡದಿರೋವಂಥ ಕೆಲಸನ ನಮ್ಮ ಶಾಸಕರು ಮಾಡಿದ್ದಾರೆ ಮೂರು ನಾಲ್ಕು ತಿಂಗಳು ಮನೆಗೆ ಹೋಗ್ದಲೇ ಮನೆ ಮಟ್ಟ ತೊರೆದು ಇಲ್ಲಿ ಒಂದು ಸಾವು ಆಗ್ದಂಗೆ ಅನ್ನೋದು ಅವರ ಇದಾಗಿತ್ತು ಹಂಗಾಗಿ ಐದು ಆಂಬುಲೆನ್ಸ್ಗಳನ್ನ ಬಿಟ್ಟು ಒಂದು ಕೋಡಿಮುದ್ನಳ್ಳಿನಲ್ಲಿ ಒಂದು ಆಸ್ಪತ್ರೆ ವ್ಯವಸ್ಥೆ ಮಾಡಿ ಬಾಂಬೆಯಿಂದ ಏನು ಆಕ್ಸಿಜನ್ನ ತಂದು ಇಲ್ಲಿನ ಜನರ ಪ್ರಾಣ ಉಳಿಸುವಂತ ಕೆಲಸ ಮಾಡಿದ್ದಾರೆ ಅಂತವರಿಗೆ ನಮ್ಮ ಇಡ್ತೀವಿ ಮೇಡಮ್ ಓಕೆ ವೀಕ್ಷಕರೇ ನೋಡೋದ್ರಲ್ಲ ಸೊ ನಮಗೆ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ವ್ಯಕ್ತಿ ಪರವಾಗಿ ಅಂದರೆ ಸಮಾಜ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಬಡವರ ಕಷ್ಟಗಳನ್ನು ಯಾರು ಬಹುಮುಖ್ಯವಾಗಿ ಆಲಿಸ್ತಾರೆ ಅವರ ಪರವಾಗಿ ನಾವು ನಮ್ಮ ಮತವನ್ನು ಹಾಕ್ತೀವಿ ಅಂತ ಯುವ ಮತದಾರರು ತಮ್ಮ ಮಾತನ್ನು ಹಂಚಿಕೊಂಡಿದ್ದಾರೆ ಬಿಜೆಪಿ ರೋಡ್ ಮಾಡಿಸ್ಕೊಡತಿ ಅಂತ ಸುರೇಶ್ ಗೌಡ್ರು ಹೇಳವ್ರೆ ಅದಕ್ಕೆ ರೋಡ್ ಬೇಕು ಮೇನು

ನಾವು ಬಿಜೆಪಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಷ್ಟೇ ಸರ್ ಬಿಜೆಪಿ ಪಕ್ಷನೇ ಆಡಳಿತ ಮೇನ್ ರೋಡ್ ಆಗಬೇಕು ಫಿಲ್ಟರ್ ನೀರು ಆಗಬೇಕು ನೀವೇನು ಕೆಲಸ ಮಾಡ್ಕೊಂಡಿರೋದು ನಾವು ಕೂಲಿ ಕರ್ತ ಇನ್ನೇನೇನು ಆಗಬೇಕು ನಿಮ್ಗೆ ಇನ್ನೂ ಕೆಲಸ ಇಷ್ಟೇ ಸರ್ ನಮಗೆ ಮೇನ್ ರೋಡ್ ಸರ್ ಮೇನ್ ರೋಡ್ ಇದು ಐನೂರು ತೋಟ ಬಿಟ್ಕೊಡ್ತಾ ಇಲ್ಲ ಎಲ್ಲ ಇದು ಬಿಟ್ಕೊಡ್ತಾ ಇಲ್ಲ ಸರ್ ಐನೂರು ಅದಕ್ಕೆ ರೋಡ್ ರೋಡ್ ಆಗಬೇಕು ನಮಗೆ ಹ್ಞೂ ಒಂದು ಗಾಡಿ ಬರೋಕ್ಕೆ ರೋಡ್ ಇಲ್ಲ ಮತ್ತೊಬ್ರು ಯುವ ಮತದಾರರು ಯಾರಾರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತ್ನಾಡ್ಸೋಣ ನಿಮ್ಮ ಹೆಸರು ಸಿನ್ಮೈ ಗೌಡ ಅಂತ ಸಿನ್ಮೈ ಗೌಡ ಅವ್ರು ಏನ್ ಮಾಡ್ಕೊಂಡಿದ್ದೀರಾ ನಾವು ವ್ಯವಸಾಯ ಎಷ್ಟಷ್ಟಿಂದ ಹೊಟ್ಟಾಗ್ತಿದೀರಾ ಮೇಡಮ್ ನಮ್ದು ಇದೆ ಫಸ್ಟ್ ಟೈಮ್ ಹೊಟ್ಟಂಗೆ ಆಗ್ತಿರೋದು ಹೌದಾ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರೆ ಏನೇನೆಲ್ಲ ಅಭಿವೃದ್ಧಿ ಕಾರ್ಯ ಆಗಿದೆ ನಿಮ್ಮ ಭಾಗದಲ್ಲಿ ಮೇಡಮ್ ನಮ್ಮ ಊರಲ್ಲಿ ನಮ್ಮ ಗೌರಿಶಂಕರ್ ಅವರು ಎಮ್ಮೆ ಹಾಕಿನ ಮುಂಜಾನೆ ನಮ್ಮ ಮಾರಂ ದೇವಸ್ಥಾನಕ್ಕೆ ಹದಿನೈದು ಲಕ್ಷ ದುಡ್ಡು ಕೊಟ್ಟು ದೇವಸ್ಥಾನ ಜೀರ್ಣೋದ್ರೋಕೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಕಾಂಕ್ರೀಟ್ ರಸ್ತೆ ಮಾಡ್ತಿದ್ದಾರೆ ಲಕ್ಷ್ಮೀ ದೇವಸ್ಥಾನ ಮುಂದೆ ತಿರ್ಗಾ ಅಲ್ಲಿ ಟಾರ್ ರೋಡ್ ಮಾಡ್ಸಿದ್ದಾರೆ ಹದಿನೈದು ಲಕ್ಷದ್ದು ಆಮೇಲೆ ನಮ್ಮ ಕಾಲೋನಿಗೆ ಹೋದರೆ ಅಲ್ಲಿ ಇಪ್ಪತ್ತು ಲಕ್ಷದ್ದು ಇವಾಗ ಸಿ ಸಿ ರೋಡ್ ಮಾಡ್ಸಿದ್ದಾರೆ ತಿರ್ಗಾ ನಮ್ಮ ರುದ್ರ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಇವಾಗ ಅಲ್ಲಿ ಹದಿನೈದು ಲಕ್ಷದ್ದು ಕಾಂಕ್ರೀಟ್ ರೋಡ್ ಮಾಡಿಸ್ಕೊಟ್ಟಿದ್ದಾರೆ ಚರಂಡಿ ಮಾಡಿಸ್ಕೊಟ್ಟಿದ್ದಾರೆ ಏನು ನಮಗೆ ಏನು ಎಲ್ಪ್ ಬೇಕು ಅಂತ ಹೋದ್ರೂ ಎಲ್ಲದಕ್ಕೂ ಸ್ಪಂದಿಸ್ತಾರೆ ನಮ್ಮ ಗೌರಿಶಂಕರ್ ಅವರು ಅದಕ್ಕೋಸ್ಕರ ನಾವು ಗೌರಿಶಂಕರ್ಗೆ ಒಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವೇ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಮನೆ ಮನೆಗೂ ಹೋಗಿ ಪ್ರಚಾರ ಮಾಡಿ ಇವಾಗ ನಮ್ಮ ಶಾಸಕರನ್ನ ಗೆಲ್ಸ್ಕೋಬೇಕು ಅಂತ ನಾವು ಹೊರಟಿದ್ದೀವಿ ಆ ಇದನ್ನ ನಾವು ಮಾಡೇ ಮಾಡ್ತೀವಿ ಈಗ ಯಾಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ನಿಮ್ಮ ಮತವನ್ನ ಹಾಕೋದಕ್ಕೆ ಬಯಸಲ್ಲ ಮೇಡಮ್ ಯಾಕೆ ಬಯಸಲ್ಲ ಅಂದ್ರೆ ಮಾಜಿ ಶಾಸಕರು ಒಬ್ರು ಇದ್ರು ಈಗ ಮಾಜಿ ಶಾಸಕರಂತ ಇದಾರೆ ಸುರೇಶ್ ಗೌಡ್ರು ಅಂತ ಅವರು ಬಂದು ಎಮ್ ಎಲ್ ಎಗಳ ಮೇಲೂ ಕೇಸು ಜನಗಳ ಮೇಲೂ ಕೇಸು ಒಂದು ಹತ್ತು ವರ್ಷದಲ್ಲಿ ಒಂದು ನಾಲ್ಕೈದು ಸಾವಿರ ಕೇಸ್ಗಳು ಹಾಕ್ಸ್ಬಿಟ್ಟಿದ್ದಾರೆ ಬರೀ ಜನಗಳ ಮೇಲೆ ಈಗ ರೀಸೆಂಟ್ ಆಗಿ ನಮ್ಮ ಎಮ್ ಎಲ್ ಅವ್ರ ಮೇಲೂ ಕೇಸ್ ಹಾಕ್ಸೋ ರೀ ಅದಕ್ಕೆ ನಮಗೆ ಬ ಬಾರಿ ದೌರ್ಜನ್ಯ ಬರೀ ಜನರ ಮೇಲೆ ದೌರ್ಜನ್ಯ ಮಾಡೋದು ಊರೂರ ಮೇಲೆ ಗಲಾಟೆ ಮಾಡಿಸೋದು ಬರೀ ಇದನ್ನೇ ಬಂದಿದ್ದಾರೆ ನಾವು ಅದಕ್ಕೋಸ್ಕರ ಯಾರನ್ನೂ ಬೇರೆ ಪಕ್ಷನ ನಾವು ಇಷ್ಟಪಡೋಲ್ಲ ನಮ್ಗೆ ಯಾರು ಸಹಾಯ ಮಾಡ್ತಾರೋ ನಮ್ಗೆ ಯಾರು ನಮ್ಮ ಕಷ್ಟ ಸುಖ ಪಂದಿಸ್ತಾರೋ ಅವ್ರಿಗೆ ನಾವು ಎಲ್ಪ್ ನಮ್ಮ ಓಟ್ನ ನಾವು ಅವ್ರಿಗೆ ಹಾಕ್ತೀವಿ ಎಸ್ ಬದಲಾವಣೆಯನ್ನು ಬಯಸ್ತಾ ಬಯಸ್ತೀರಾ ಇಲ್ವಾ ಬದಲಾವಣೆ ಬಯಸ ಬಯಸ್ತೀವಿ ಮೇಡಮ್ ನಮ್ಮ ಕುಮಾರಸ್ವಾಮಿನ ಸಿಎಂ ಮಾಡಲೇಬೇಕು ನಮ್ಮ ಗೌರಿಶಂಕರವ್ರನ್ನ ನಂಗೆ ಆಯ್ಕೆ ಮಾಡ್ಕೊಂಡೇ ಮಾಡ್ಕೊಂತೀವಿ ಇದಂತೂ ಕಟ್ನಿಟ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಮತದಾರರ ಮಾತು ಸೊ ಮತ್ತೊಬ್ಬರು ಮತದಾರರು ಮುಂದೆ ಇದ್ದಾರೆ ಅವ್ರು ಯಾವ ಪಕ್ಷಕ್ಕೆ ತಮ್ಮ ಮತವನ್ನು ನೀಡ್ತಾರೆ ಅಂತ ಕೇಳೋಣ ನಿಮ್ಮ ಹೆಸರು ನರಸಿಂಹರ್ತಿ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ನಾವು ಜೆಡಿಎಸ್ ಇಪ್ಪತ್ತೈದು ವರ್ಷದಿಂದ ಹಾಕ್ತಿವಿ ನಾವೊಂದು ಮಾತು ಹೇಳತ ಕೇಳಿ ನಮ್ಮಲ್ಲಿ ಈ ದೇವಸ್ಥಾನ ಕಟ್ಟುವಾಗ ಆಳಿಗೆ ಒಂದೊಂದು ಲಕ್ಷ ಏಳು ಲಕ್ಷ ಆಯ್ತಿದ್ದು ಗೌರಿಶಂಕರ್ ಏನು ಮಾಡ್ದೆ ಮದುವೆ ಲೈಕಲ್ಲಿ ದುಡ್ಡು ತಂದಿದ್ರು ಹೇಳದ್ ಕೇಳಿ ಆಮ್ಯಾಕೆ ನಮ್ಮ ಗೌರಿಶಂಕರು ಒಂದೇ ಒಂದು ದೇವಸ್ಥಾನನ ಒಬ್ರೇ ಕಟ್ಸ್ಯೋದೇ ಒಬ್ರೇ ಕಟ್ಸ್ಯಾರೆ ಮರಮುನ ಹ್ಞೂ ಆಮ್ಯಾ ತಿಮ್ಮನ ಪಾಳ್ಯದಿ ರೋಡ್ ಮಾಡ್ಯದೇ ಚೆನ್ನಿಲಿ ದೇವ್ರ ಮಾಡ್ಯೋದೆ ತಿಮ್ಮನ ಪಾಳ್ಯ ಮಾಡ್ಯಾದೆ ಕೊಡಿಪಾಳೆ ಮಾಡ್ಯಾರೆ ಇಲ್ಲಿ ಸಿಮೆಂಟ್ ರಸ್ತೆ ಮಾಡ್ಯದೇ ಅಟ್ಟಿಲ್ ಇದು ಮಾಡ್ಯಾರೆ ಇಲ್ಲ ಏನೂ ಮಾಡಿರಲಿಲ್ಲ ಮೇಡಮ್ ಅದೇ ಶಿಕ್ಷಕರ ನೋಡಿದ್ರಲ್ಲ ಇದಾಗಿತ್ತು ಮತ್ತೆದಾರರ ಮಾತು ಇನ್ನೊಬ್ರು ಇದಾರೆ ಸೊ ಎ ಸರ್ ಅವನ ಮಾತು ನಾನು ಸಣ್ಣ ಸರ್ ನಿಮ್ಮ ಹೆಸರು ಹೆಸ್ರು ಶುಕ್ಮುರು ಮೇಡಮ್ ಏನು ಮಾಡ್ಕೊಂಡಿದ್ದೀನಿ ಡ್ರೈವರ್ ಕೆಲಸ ಓಕೆ ಈ ಬಾರಿ ಯಾವ ಪಕ್ಷ ಕೇಳ್ತೀನಿ ದೇಶ ಪಾಪುಲೆಟಿಸ್ಟ್ ಇದೆ ನೂರಾ ಮೂವತ್ತೆಂಟು ಕೋಟಿ ಇದೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರವ್ರು ಯಾರು ಪ್ರಧಾನ ನರೇಂದ್ರ ಮೋದಿ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಹೋಗೋದು ಯುವಕರಿಗೆ ಯಾರಿಗೆ ಕೊಟ್ಟಿದ್ದಾರೆ ಇವರು ಏನು ಕೇಳ್ಬೇಕು ಸುಳ್ ಸುಳ್ಳು ಅಷ್ಟ್ ಯಾಕೆ ಕೊಡ್ಬೇಕು ನಮಗೆ ಇದು ಮಾರೋ ಬದಲು ಅದೊಂದು ವಿಷಯ ಕೊಟ್ಟ ಸಾಕ್ತಾನೆ ರೈತರುಗಳಿಗೆ ಆರಾಮಾಗಿ ಕೊಟ್ಟೋಗ್ಬಿಡ್ತಾರೆ ಮೇಲೆಗಳಿಗೆ ಎಲ್ಲಿ ನೋಡೋದು ನಲ್ವತ್ತು ಪರ್ಸೆಂಟ್ ಕಮಿಷನ್ ಯಾವ ಅಂತ ತಗೊಳ್ಳಿ ಕೇಂದ್ರದಾಗೂ ನೀವೇ ಇದ್ದೀರಾ ರಾಜ್ಯದಾಗೂ ನೀವೇ ಇದೀರಾ ಏನು ಮಾಡ್ತಾ ಇದ್ದೀರ ರೈತರುಗಳಿಗೆ ನೀವು ಏನು ಕೊಟ್ಟಿದ್ದೀರಾ ಏನು ಕೊಟ್ಟಿದ್ದೀರಾ ಕರೆಕ್ಟಾಗಿ ಉತ್ತರ ಕೊಡಿ ನಮಗೆ ಪೆಟ್ರೋಲ್ ರೇಟ್ ಆಯ್ತಾ ಗ್ಯಾಸ್ ರೇಟ್ ಆಯ್ತಾ ಮಕ್ಕಳು ಎಜುಕೇಷನ್ ಆಡ್ ಮಾಡಿದಿರಾ ಯಾವ್ದು ಮಾಡಿದೀರ ನೀವು ಅದೇ ಕೊರೋನಾದಲ್ಲಿ ಮೂರು ವರ್ಷನ ಮಣ್ಣ ಸಂಕರಣ ಪ್ರತಿ ಮನೆ ಮನೆಗೂ ಜೆ ಡಿ ಎಸ್ ಒಂದಿಲ್ಲ ಕಾಂಗ್ರೆಸ್ ಒಂದಿಲ್ಲ ಬಿ ಜೆ ಪಿ ಇಲ್ಲ ಪ್ರತಿ ಮನೆ ಮನೆಗೆ ಸ್ವಂತ ಅಕ್ಕ ತಂಗಿದ್ದಿರ್ತಾರೆ ನಿಂತ್ಕೊಂಡು ನಾನು ಇದ್ದೀನಮ್ಮ ಸ್ವಂತ ಅವ್ರ ಇಂಥಿ ಮಕ್ಕಳನ್ನೆಲ್ಲ ಬಿಟ್ಟು ನಾನು ಇದ್ದೀನಮ್ಮ ನಿಮ್ಮನ್ನು ಕಾಪಾಡ್ತೀನಿ ಅಂತ ನಿಂತ್ಕೊಂಡು ಮಾಡ್ತಾರಲ್ಲ ಅವರು ನಿಜವಾದ ಶಾಸಕರು ನಮ್ಮ ಶಂಕರಣ್ಣ ಇವರೆಲ್ಲ ಯಾಕೆ ಹೇಳ್ಬೇಕು ಮೇಡಮ್ ಸರ್ ಸುಳ್ಳ ಸುಳ್ಳು ಯಾಕೆ ಹೇಳ್ಬೇಕು ಮೇಡಮ್ ನಮಗೆ ನಿಮಗೆ ಉದ್ಯೋಗ ಕೊಡ್ತೀನಿ ಅಂದರು ಯುವಕರು ತಾಣಗೆ ಎಜುಕೇಷನ್ ತಾಣಕ್ಕೆ ಪಕೋಡ ಮಾಡೋಕರು ಪಕೋಡ ಪಕಡ ಮಾರಕ್ಕೆ ಬಿಟ್ಟರು ಪಾಪ ಪಕೋಡ ಮಾರ್ಕಂಡೇ ಕೂತಾವು ಐ ಎ ಎಸ್ ತಗೊಂಬಂದ್ರೆ ಎಕ್ಸಾಮ್ ಬರ್ಸಿರಿ ಅದು ಹುಟ್ಟು ನಾಶ ಮಾಡಿಬಿಟ್ರಿ ಎಲ್ಲ ತಿಂದ್ಬಿಟ್ರಿ ಕೂತ್ಕೊಂಡು ನೀವೇ ನೀವೆಲ್ಲ ಸಿ ಕೂಡ ನೀವೆಲ್ಲ ಪಿ ಕೂಡ ದೇಶ ಆಳೋನ್ ಕೈಗೆ ದೇಶ ಕೊಡಬೇಕು ದೇಶ ಮಾರೋನ ಕೈಗಲ್ಲ ರಾಜ್ಯ ಆಳೋನ್ ಕೈ ರಾಜ್ಯ ಕೊಡಬೇಕು ರಾಜ್ಯ ಮಾರೋನ ಕೈಗಲ್ಲ ಕೊಡ್ಬೇಕು ಒಬ್ಬರ ಕೈ ನಮ್ಮ ಕುಮಾರಣ್ಣ ಕೈ ಮಾತ್ರ ಕೊಡಬೇಕು ಕೊಟ್ಟರೆ ಕರ್ನಾಟಕ ಆರು ಕೋಟಿ ಕನ್ನಡಿಗರು ಉಳಿತಾರೆ ಪ್ರತಿಯೊಬ್ಬ ಯುವಕರು ಕೆಲ್ಸಕ್ಕೆ ಹೋಗ್ತಾರೆ ಪ್ರತಿಯೊಂದು ಹೆಣ್ಮಗುನು ಶೇಪ್ ಟೈಮ್ ಮನೆ ಬರ್ತದೆ ಇಲ್ವಾ ಅದ್ರ ಕಥೆನೇ ಚೇಂಜ್ ಮಾಡಕ್ಕೆ ಪಡ್ತಾರಲ್ಲಿ ಇಂಡಿಯಾದಲ್ಲಿ ಒಟ್ಟು ಭ್ರಷ್ಟಾ ಸರ್ಕಾರ ಅಂದರೆ ಬಿ ಜೆ ಪಿ ವಿತ್ ಕಾಂಗ್ರೆಸ್ ವೇಸ್ಟ್ ಎಲ್ಡುವ ಲಾಸ್ಟ್ ಚಾನ್ಸ್ ಇದು ಕುಮಾರ ಉಳಿಸ್ಕೊಂಡ್ರೆ ಹಾಕೊಟ್ಟೆ ಕನ್ನಡಿಗರಿಗೆ ಕೈ ಮುಗಿದ್ಲಕ್ಕ ಇದೀನಿ ಉಳಿಸ್ಕೊಂಡ್ರೆ ಒಣ್ಣ ಉಳಿಸ್ಕೊಂಡ್ರೆ ಅವೆಲ್ಲ ಬರ್ತೀವಿ ಇಲ್ಲ ನಮ್ಮ ನಿಜವಾಗ್ಲೂ ಅಂತ ಒಂದು ಹಾಕೋದು ಹಾಕೋದ್ವಿ ಇರಲ್ಲ ಸರ್ಕೊಂಡು ಅವರು ಕಾಂಗ್ರೆಸ್ ಅವರು ನನ್ನ ಜೊತೆ ಒಬ್ಬರು ಯುವ ಮತದಾರರಿದ್ದಾರೆ ಬನ್ನಿ ಅವರೇನು ಹೇಳ್ತಾರೆ ಕೇಳೋಣ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ರೇಣುಕಾ ಪ್ರಸಾದ್ ಅಂತ ಹೇಳಿ ಏನ್ ಮಾಡ್ಕೊಂಡಿದ್ದೀರಾ ಎಂ ಬಿ ಎಷ್ಟು ಬಾರಿ ಓಟ್ ಹಾಕಿದ್ದೀರಾ ಇದು ಎರಡನೇ ಬಾರಿ ಮೇಡಮ್ ಸೊ ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ ರಾಜ್ಯದಲ್ಲಿ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗಲಿ ನಮ್ಮ ಗ್ರಾಮಾಂತರದಲ್ಲಾಗ್ಲಿ ಬಿಜೆಪಿಯೇ ಉತ್ತಮ ಆಯ್ಕೆ ಉತ್ತಮ ಆಡಳಿತದ ಆಯ್ಕೆ ಯಾಕೆಂದರೆ ಅಭಿವೃದ್ಧಿ ಅನ್ನೋದು ಮೂಲಮಂತ್ರ ನಮ್ಮ ಬಿಜೆಪಿ ಪಾರ್ಟಿದು ಅಭಿವೃದ್ಧಿ ಅನ್ನೋದು ಮೂಲ ಮಂತ್ರ ದೇಶದಲ್ಲಿ ಮೋದಿ ಹೇಗೆ ಪ್ರಧಾನ ಸೇವಕನೋ ಹಾಗೆ ಗ್ರಾಮಾಂತರದಲ್ಲಿ ಬಿ ಸುರೇಶ್ ಗೌಡರು ಕೂಡ ಪ್ರಧಾನ ಸೇವಕನಾಗಿ ಕೆಲಸ ಮಾಡ್ತಿದ್ದಾರೆ ಅಭಿವೃದ್ಧಿ ಅನ್ನೋದು ಅವರ ಮೂಲ ಮಂತ್ರ ಅಭಿವೃದ್ಧಿನೇ ಗೆಲ್ಲಬೇಕು ಅಭಿವೃದ್ಧಿನೇ ಗೆಲ್ಲುತ್ತೆ ಕನಿಷ್ಠ ಇಪ್ಪತ್ತೈದು ಸಾವಿರ ಓಟ್ಗಳ ಅಂತರದಲ್ಲಿ ಸುರೇಶ್ ಗೌಡರು ಗೆದ್ದು ಈ ಗ್ರಾಮಾಂತರನ ಇಡೀ ದೇಶದಲ್ಲಿ ಹೆಸರು ಹೆಸರು ಮಾಡುವಂಥ ಜವಾಬ್ದಾರಿ ಮೇಲೆ ಇರುತ್ತೆ ಮಾಡೇ ಮಾಡ್ತಾರೆ ಅವರು ಈಗ ಏನು ಶಾಸಕರಾಗಿದ್ದರು ಸೊ ಸುರೇಶ್ ಗೌಡ್ರು ಅವರ ಒಂದು ಆಡಳಿತಾವಧಿಯಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮೇಡಮ್ ನಮ್ಮದು ನಾಗವಲ್ಲಿ ಒಂದು ಸಣ್ಣ ಹಳ್ಳಿ ಹೋಬಳಿ ಕೂಡ ಅಲ್ಲ ಇವತ್ತು ಇಡೀ ಊರು ಒಂದು ಸಿಟಿ ಥರ ಕಾಣಿಸ್ತಾ ಇದೆ ಇದೆಲ್ಲ ಕೆಲಸ ಮಾಡಿದಂಥ ಒಬ್ಬ ಉತ್ತಮ ನಾಯಕ ಅಂತಂದರೆ ಅದು ಸುರೇಶ್ ಗೌಡ್ರು ಯಾಕೆ ಅಂತಂದರೆ ಅವರಿಗೆ ತಲೆಯಲ್ಲಿ ಇರೋದು ಒಂದೇ ಅಭಿವೃದ್ಧಿ ನಾನು ಕೆಲಸ ಮಾಡಬೇಕು ಜನ ಕೆಲಸ ಮಾಡಿದ್ರೆ ನೆನೆಸ್ತಾರೆ ಅನ್ನೋದು ಮುಂದಿನ ಪೀಳಿಗೆ ನೆನೆಸ್ಕೋಬೇಕು ಕೆಲಸ ಮಾಡಿದ್ರೆ ಅಂದರೆ ಮಾಡೋ ಕೆಲಸ ಹೆಸರಾಗಬೇಕು ಇಲ್ಲ ಹೆಸರು ಹೇಳಿದ್ರೆ ಕೆಲಸ ಆಗಬೇಕು ಅನ್ನೋಂಥ ಮೂಲಮಂತ್ರ ನಮ್ಮ ಸುರೇಶ್ ಗೌಡ್ರದ್ದು ಯಾಕಂದರೆ ಭ್ರಷ್ಟಾಚಾರ ಅನ್ನೋದು ಕೂಡ ಹಾಗೆ ಒಬ್ಬ ವಯಸ್ಸಾದವರು ಕೂಡ ಒಂದು ಅದನ್ನು ಗೌರ್ಮೆಂಟ್ ಆಫೀಸ್ಗೆ ಹೋಗ್ತದೆ ಅಂತಂದ್ರೆ ಇವತ್ತು ಭ್ರಷ್ಟಾತ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದನ್ನು ಕಡಿವಾಣ ಆಗ್ತಂಥ ಏಕೈಕ ನಟಕ ಸುರೇಶ್ ಗೌಡ್ರು ಕೆಲಸ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸ್ಕೊಳ್ಳೋದು ಬ ಪ್ರತಿನಿತ್ಯ ನಡೆಯತಕ್ಕಂಥ ಎಷ್ಟೋ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಏಕೈಕ ನಡಕ ನಾಯಕ ಸುರೇಶ್ ಗೌಡ್ರು ಅಭಿವೃದ್ಧಿನೇ ಅವ್ರ ಮೂಲಮಂತ್ರ ಅಭಿವೃದ್ಧಿ ಗೆದ್ದೇ ಗೆಲ್ಲುತ್ತೆ ಈ ಈ ಬಾರಿ ಅಭಿವೃದ್ಧಿ ಗೆದ್ದೇ ಗೆಲ್ಲುತ್ತೆ ಕನಿಷ್ಠ ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ನಮ್ಮ ನಾಯಕರು ವೀಕ್ಷಕರೇ ನೋಡೋದ್ರಲ್ಲ ಸೊ ನಾವು ನಮ್ಮ ಮತವನ್ನ ಗ್ರಾಮಾಂತರದಲ್ಲಿ ಬಿಜೆಪಿ ಪಕ್ಷಕ್ಕೆ ಹಾಕೋದಕ್ಕೆ ಕೂಡ ಬಯಸ್ತೀವಿ ಅಂತ ಯುವ ಮತದಾರರು ಹೇಳಿದ್ದಾರೆ ಮತ್ತೊಬ್ಬರು ಮತದಾರರು ಈಗ ನಂಚುತ್ತಾ ಇದ್ದಾರೆ ಹಿರಿಯ ಮತದಾರರು ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ ಮಾತನಾಡಿಸೋಣ ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಚೆನ್ನಬಸವರಾಜ್ಯ ಅಂತ ಓಕೆ ಏನು ಮಾಡ್ಕೊಂಡಿದ್ದೀರಾ ವ್ಯಾಪಾರ ಮಾಡ್ತಾ ಇದ್ದೀವಿ ಓಕೆ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ರಾಜ್ಯದಲ್ಲಿ ನಿಮ್ಮ ಪ್ರಕಾರ ಇಲ್ಲಿ ಯಾವುದೇ ಈಗ ಜೆ ಡಿ ಎಸ್ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ ಬಿ ಜೆ ಪಿ ಆದರೆ ಎಲ್ಲ ಇಡೀ ರಾಜ್ಯನೂ ಅಭಿವೃದ್ಧಿ ಆಗುತ್ತೆ ಕೇಂದ್ರನೂ ಅದು ಅಭಿವೃದ್ಧಿ ಆಗುತ್ತೆ ಎಲ್ಲ ರೀತಿಯೊಳಗೂ ಅಭಿವೃದ್ಧಿ ಆಗೋದೇ ಬಿ ಜೆ ಪಿಯಿಂದ ಈಗ ನಮ್ಮ ಸುರೇಶ್ ಗೌಡರು ಇಲ್ಲಿ ನಾಗೋಲಿ ಹತ್ತು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ರು ಆದಾಗ ಯೂನಿವರ್ಸಿಟಿ ತಂದರು ಮತ್ತು ನಮ್ಮ ನಾಗೋಲಿ ಕೆರೆಗೆ ನೀರು ತಂದರು ಆ ನೀರು ಐದು ಪಂಚಾಯತಿಗೆ ಡಿಸ್ಟ್ರಿಬ್ಯೂಟ್ ಆಗಿತ್ತು ಕುಡಿಯೋ ನೀರಿಗೆ ಫಿಲ್ಟ್ರ್ ನೀರು ಇದು ಮಾಡಿದರು ಆದರೂ ವ್ಯವಸ್ಥೆ ಆಗಿಲ್ಲ ಮತ್ತು ಎಲ್ಲ ನಾಗೋಲಿ ಹೈಸ್ಕೂಲು ಮಸ್ಕಲ್ ಹೈಸ್ಕೂಲು ಒನ್ಸ್ಕೆರೆ ಹೈಸ್ಕೂಲು ಎಲ್ಲ ಸ್ಕೂಲ್ಗಳ್ನ ಅಭಿವೃದ್ಧಿಗಳು ಮಾಡಿದ್ರು ಆ ಅಭಿವೃದ್ಧಿ ಮಾಡಿರೋ ಸ್ಕೂಲ್ಗಳನ್ನ ಇವರು ಯಾವುದು ಯಾವ ರೀತಿ ಇದೆ ಅನ್ನೋದೊಂದು ಚೂರು ಕೂಡ ಕಣ್ಣೆತ್ತು ಕೂಡ ನೋಡೋಕ್ಕೋಗಿಲ್ಲ ಏನಕ್ಕೆ ಇದ್ದರೆ ಅಲ್ಲಿ ಹೋಗಿ ಏನೋ ಇಂಪ್ರೂವ್ ಮಾಡಿದ್ರೆ ಕೆಟ್ಟ ಒಳ್ಳೆ ಹೆಸರು ಅವ್ರ ಹೆಸರಿಗೆ ಬರುತ್ತೆ ದಂಡನಿಗೆ ಏನು ಬರೋದಿಲ್ಲ ಆ ದೃಷ್ಟಿಯಿಂದ ಯಾವುದೂ ಇದು ಮಾಡೋದಿಲ್ಲ ಈಗ ಗೂಳ ಇದ್ರಾಗ ಕೈದಾಡದಲ್ಲಿ ಚನ್ನಕೇಶ್ವರ ಚೌಟ್ರಿ ಮಾಡಿದರೆ ಸುಮಾರು ಎಂಟು ಕೋಟಿ ಖರ್ಚು ಮಾಡಿ ಜ ಕಟ್ಟಿದ್ದಾರೆ ಅದನ್ನು ಇವತ್ತು ಮುಳ್ಳ ಮುಳ್ಳಿನ ಗೂಡಾಗೋಗಿದೆ ಇವತ್ತು ಸಾರ್ವಜನಿಕವಾಗಿ ಅನುಕೂಲ ಮಾಡೋಕ್ಕೋಸ್ಕರ ಅದು ಚೌಟ್ರಿ ಮಾಡಿರೋದು ಇವತ್ತು ಅದು ಅನಾಥವಾಗಿ ಬಿದ್ದಿದೆ ಮತ್ತು ಯೂನಿವರ್ಸಿಟಿ ಮಾಡಿದ್ರು ಯೂನಿವರ್ಸಿಟಿ ಮಾಡಿ ಇವತ್ತು ಹತ್ತು ವರ್ಷ ಅದು ನಮ್ಮ ಜಿ ಎಸ್ ಬಸವರಾಜು ಪರಮೇಶ್ವರರು ವಾಸು ಇವರು ಎಲ್ಲರಿಗೂ ಪೈಪೋಟಿ ಮೇಲೆ ಯೂನಿವರ್ಸಿಟಿ ತಂದರು ಯೂನಿವರ್ಸಿಟಿ ತಂದರೆ ಅಲ್ಲಿ ಏನು ಆಗೈತೆ ಅಂತ ಕಂಡು ಕಂಡು ಕೂಡ ಅವರು ತಿರ್ಗ್ಸಿ ಮಾಡೋಕ್ಕೋಗಿಲ್ಲ ಆ ಇದರಿಂದ ದಯಮಾಡಿ ಈ ಸತಿ ಎಲ್ಲ ರೀತಿಯೊಳಗೂ ಎಲ್ಲ ರೀತಿ ತಪ್ಪಾಡ್ಕೊಂಡ್ಬಿಟ್ಟಿದ್ದೀವಿ ಈ ಸತಿ ಬಿ ಜೆ ಪಿ ಬರಲೇಬೇಕು ಸುರೇಶ್ ಗೌಡರು ಓಟ್ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಮತದಾರರು ಕೂಡ ಇವತ್ತು ಉಮ್ಮೆಸ್ಕೊಂಡು ಇದ್ದಾರೆ ಯಶಸ್ ವೀಕ್ಷಕರೇ ನೋಡೋದ್ರಲ್ಲ ಈ ಬಾರಿ ನಾವು ಬದಲಾವಣೆಯನ್ನು ಖಂಡಿತ ಬಯಸೋದಿಲ್ಲ ನಮ್ಮ ಮತ ಆಗಲೂ ಕೂಡ ಬಿ ಜೆ ಪಿಗೆ ಈಗಲೂ ಕೂಡ ಬಿ ಜೆ ಪಿಗೆ ಅಂತ ಮತದಾರರು ತಮ್ಮ ಮಾತನ್ನು ಹಂಚಿಕೊಂಡಿದ್ದಾರೆ